ಏ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ಕು, ನಾವು ಸಡನ್ಲಿ ಏನನ್ನ ಗಾಬರಿ ಆದಾಗ, ಬೆಚ್ಚಿಬಿದ್ದಾಗ ನಮಗೆ ನಮ್ಮ ಬಾಡಿಯಲ್ಲಿ ಆಗೋ ವ್ಯತ್ಯಾಸಗಳು. ಸಡನ್ಲಿ ನಮ್ಗೆ ಏನೋ ಆಗಿಬಿಟ್ಟಾಗ ನಮಗೆ ಒಬ್ಬೊಬ್ರು ಮೂರ್ಛೆ ಹೋಗ್ಬಿಡ್ತಾರೆ. ಸಡನ್ಲಿ ಇದಾದಾಗ ಒಬ್ಬೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಒಬ್ಬೊಬ್ರಿಗೆ ಇನ್ನೂ ಏನೇನೋ ಆಗ್ತಾಯಿರುತ್ತೆ. ಸಡನ್ನಾಗಿ ಏನೋ ಒಂದು ಘಟನೆ ಬ್ಯಾ ಅಂತ ಏನೋ ಭಯ ಪಡಿಸಿದಾಗ ಅವ್ರಿಗಾಗೋ ಭಯ, ಅದರಿಂದ ಏನೇನು ಆಗುತ್ತೆ ಅನ್ನೋದು ಟಾಪಿಕ್ ತೊಗೊಂಡೆ. ಅದನ್ನು ನೆನಪಿಸ್ಕೊತಾ ಇರಬೇಕಾದ್ರೆ ನನಗೆ ಒಂದು ಕತೆ ನೆನಪಾಯಿತು. ಈ ಕತೆ ಬಂದು ನಾನು ಫಸ್ಟ್ ಇಯರಲ್ಲಿದ್ದಾಗ ನನ್ನ ಫ್ರೆಂಡ್ ಆದ ತನ್ವೀರ್, ಈ ಮುಸ್ಲಿಮ್ಸ್ ಅವರು ತನ್ವೀರ್ ಅನ್ನೋರು ನನಗೆ ಈ ಕತೆನ ಕ್ಲಾಸ್ ರೂಮಲ್ಲಿ ಎಲ್ಲರೂ ಸ್ಟೋರೀಸ್ ಮಾತಾಡಬೇಕಾದ್ರೆ, ದೇವುದ್ ಸ್ಟೋರೀಸ್ ಮಾತಾಡಬೇಕಾದ್ರೆ ಈ ಸ್ಟೋರಿನ ಮಾತಾಡಿದ್ದು ನನಗೆ ನೆನಪಾಯಿತು. ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ನೆನಪಿದೆ. ಅದ್ರ ಬಗ್ಗೆನೇ ಇವತ್ತಿನ ಡಿಸ್ಕಷನ್ ಮಾಡೋಣ. ತುಂಬ ಭಯಾನಕವಾಗಿತ್ತು ಘಟನೆ, ಅವನಿಗೆ ಆಗಿದ್ದಂತೆ ಇದು. ಇದು ನನ್ನ ಹತ್ರ ಹೇಳ್ಕೊಂಡಿದ್ದ, ನನ್ನ ಕೈಯಲ್ಲಾದಷ್ಟು ನಾನು ಅದನ್ನು ಪ್ರಯತ್ನ ಪಡ್ತೀನಿ ಆ ಘಟನೆ ಆ ಸ್ಟೋರಿ ಒಳಗಡೆ ನಿಮ್ಮನ್ನ ತೊಗೊಂಡೋಗೋಕ್ಕೆ. ಓಕೆ, ಆರ್ ಯು ರೆಡಿ? ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವೆಲ್ಕಮ್ ಟು ಮೈ ಚಾನಲ್, ನಾನು ನಿಮ್ಮ ಆರ್ಟ್ ಏಕರ್ ಲವ್ಲಿ. ಓಕೆ, ಈ ಘಟನೆ ಬಂದು ಯಾವಾಗ ನಡೀತು ಅಂತ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಆದ ತನ್ವೀರ್ ಈ ಸ್ಟೋರಿ ನಾನು ಹತ್ರ ಶೇರ್ ಮಾಡ್ಕೊಂಡಿದ್ದು. ಓಕೆ, ಅವರ ಫ್ರೆಂಡ್ ಒಂದು 5 ಜನ, ಅಂದರೆ ಈ ತನ್ವೀರು ಸೇರಿ 5 ಜನ ಫ್ರೆಂಡ್ಸು ಒಂದು ಕಡೆ ಟ್ರಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ಬೆಟ್ಟ ಗುಟ್ಟ ಈ ಘಾಟ್ ಸೆಕ್ಷನ್ ಕಡೆ ಟ್ರಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಎಲ್ಲಿ ಅಂದರೆ ಈ ಸಕಲೇಶ್ಪುರ ಹತ್ರ. ಓಕೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕಡೆ ಇವರು ಹೋಮ್ ಸ್ಟೇ ಅಂತ ಮಾಡಿರ್ತಾರೆ ಸಕಲೇಶ್ಪುರ ಹತ್ರ. ಹೋಮ್ ಸ್ಟೇ ಆದಮೇಲೆ ನೈಟ್ ಹೊತ್ತು ನೈಟಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು, ಇದರಲ್ಲಿ ಇವರೆಲ್ಲ ಹೆಂಗೆ ಅಂದರೆ ಏನೋ ಒಂದು ಅಡ್ವೆಂಚರಾಗೆ ಮಾಡಬೇಕು ಅನ್ನೋ ಒಂದು ಹುಡುಗಾಟ. ಹುಡುಗರಲ್ವಾ, ಬಿಸಿ ರಕ್ತ, ಅಡ್ವೆಂಚರಾಗಿ ಮಾಡಬೇಕು, ಏನೋ ಮಸ್ತಾಗಿ ಎಂಜಾಯ್ಮೆಂಟ್ ಮಾಡಬೇಕು ಅಂದ್ ನೈಟ್ ಔಟ್ ಹೋಗ್ತಾರೆ. ಅವತ್ತು ಹೋಗಿ ಎಲ್ಲ ಸೇರ್ತಾರೆ, ಎಲ್ಲ ಸುತ್ತಾಡ್ತಾರೆ. ಅವತ್ತು ಹೋಮ್ ಸ್ಟೇಯಿಂದ ಆಚೆ ಬಂದು ನೈಟ್ ಔಟ್ ಹೋಗೋಣ ಅಂತ ಹೊರಡ್ತಾರೆ. ಹೊರಡಿ ಮೇಲೆ ಹೋಗಿ ಕುತ್ಕೊಂಡು, ಅಂದರೆ ಈ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ಎಣ್ಣೆಗೆಣ್ಣೆ ಅವರು ಡ್ರಿಂಕ್ಸ್ ಗಿಂಕ್ಸ್ ಎಲ್ಲ ತೊಗೊಂಡು ಮತ್ತು ಅವರ ಹ್ಯಾಬಿಟ್ಸ್ ಆದ ಕೆಲವು ಹ್ಯಾಬಿಟ್ಸ್ಗಳನ್ನ ಮಾಡಿಕೊಂಡು ಕುತ್ಕೊಂಡಿರೋ ಟೈಮಲ್ಲಿ ಒಬ್ಬ ಹೇಳ್ತಾನೆ, ಮಚ್ಚ ಅಲ್ಲಿ ನೋಡೋ ಯಾರೋ ಒಬ್ರು ಕಾಣ್ತವ್ರೆ ನನ್ನ ಕಣ್ಣಿಗೆ ಅಂತ. ಅವಾಗ ಪಕ್ಕದಲ್ಲಿದ್ದವನು ಯಾರೋ ಅಂತ ನೋಡಿದಾಗ ಯಾರು ಕಾಣ್ತಾ ಇರಲ್ಲ, ಆದರೆ ಈ ಹುಡುಗ ಹೇಳ್ತಾ ಇರ್ತಾನೆ ಇಲ್ಲ ಕಣೋ ಕಾಣ್ತೈತೆ ಮಚ್ಚ ಅಂತ. ಅವಾಗ ತನ್ವೀರ್ಗೆ ಹೇಳ್ತಾನೆ, ಪಟ್ಟೆ ಅರೆಯ ದೇಖ್ರವಾ ಕ್ಯಾಕಿ ದಿಕ್ರಾ ಮಚ್ಚ ಮಂಜೆ ಡರ್ಲಗ್ರಾ ಅಂತ ಹೇಳ್ತಾನೆ. ಅಂದರೆ ಏನೋ ನನ್ನ ಕಾಣಿಸ್ತೈತೆ ಮಚ್ಚ, ನನಗೆ ಯಾಕೋ ಭಯ ಆಯ್ತೈತೆ ಅಂತ ಹೇಳ್ತಾನೆ. ಅದನ್ನು ಮೇಲೆ ತನ್ವೀರ್ ಜೊತೆ ಕೂತಿದ್ದು ಇಬ್ಬರಲ್ಲಿ ಒಬ್ಬ ನೋಡ್ತಾನೆ, ಹ್ಞೂ ಮಚ್ಚ ನನಗೂ ಕಾಣ್ತೈತೆ, ಯಾರೋ ಕುತ್ತಿರೋ ಥರ ಕಾಣ್ತೈತೆ ಅಂತ ಹೇಳಿದಾಗ ಯಾರೋ ಕುತ್ತಿರೋ ಥರ ಕಾಣ್ತೈತೆ ಅಂತ ಹೇಳ್ತಾನೆ. ಹೌದಾ ಅಂದ್ಬಿಟ್ಟು 5 ಜನ ಒಂದೇ ಕಡೆ ನೋಡ್ತಾ ಇರ್ತಾರೆ, ಅದರಲ್ಲಿ 3 ಜನಕ್ಕೆ ಮಾತ್ರ ಪರ್ಫೆಕ್ಟಾಗಿ ಕಾಣುತ್ತೆ ಯಾರೋ ಕುತ್ತಿರೋದು. ಅವರ 4ನೇ ವ್ಯಕ್ತಿಗೆ ಅದು ಬರೀ ಕುತ್ತಿರೋದು ಕಾಣಲ್ಲ, ಯಾರೋ ಅವ್ರ ತಲೆನ ಕೈಯಲ್ಲಿ ಹಿಡ್ಕೊಂಡು ಈ ಕಡೆ ತಿರ್ಕೊಂಡು, ಅಂದರೆ ಬೆನ್ನು ಇವ್ರ ಕಡೆ, ಅದರ ತಲೆದು ಮಖ ಮಾತ್ರ ಈ ಕಡೆ. ಅಂದರೆ ಅರ್ಥ ಆಯ್ತಾ, ಇವಾಗ ನಾನು ಹಿಂಗೆ ಕೂತಿದ್ದೀನಿ, ನಾನು ಇದೇ ಆಪೋಸಿಟ್ ಕೂತ್ಕೊಂಡಿದ್ದೀನಿ, ಆದರೆ ತಲೆ ನಿಮ್ಮನ್ನ ನೋಡ್ತೈತೆ. ಆ ಥರ ಕೂತ್ಕೊಂಡಿರೋದನ್ನ ಒಬ್ಬ ನೋಡ್ತಾನೆ. ಅವ್ನು ನೋಡಿದ ತಕ್ಷಣ ಗಾಬರಿ, ಯಾಕೆಂದರೆ ಆ ದೆವದ್ದು ತಲೆ ಇವನ ನೋಡಿ ತೆಗಿಯುತ್ತೆ. ಇವನು ಗಾಬರಿ, ಈ ಗಾಬರಿಯಲ್ಲಿ ಅವನು ಬೆಚ್ಚಿಬಿದ್ದು, ಅಂದರೆ ಇವರೆಲ್ಲ 4 ಜನ ಹೆವಿ ಕಿರ್ಚಿಬಿಡ್ತಾರೆ, ಎಲ್ಲರೂ ಬೆಚ್ಚಿಬಿದ್ದುಬಿಡ್ತಾರೆ. ಇವನಿಗೆ ಇನ್ನೂ ಭಯ ಬಂದ್ಬಿಡುತ್ತೆ. ಆ ಭಯದಲ್ಲಿ ಇವನಿಗೇನಾಗುತ್ತೆ ಅಂದರೆ ಹಿಂಗಾಗುತ್ತೆ, ಅಂದರೆ ಈ ಜಾ ಲೈನ್ದು ಪಾಯಿಂಟ್ ಇದೆಯಲ್ಲ, ಈ ಜಾ ಲೈನ್ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟು ಬಿಚ್ಚೋಗ್ಬಿಡುತ್ತೆ, ಬಿಚ್ಚೋಗಿ ಹಿಂಗೆ ಕಚ್ಕೊಂಬಿಡುತ್ತೆ. ಹಿಂಗೆ ಅವನಿಗೆ ಹೇಳೋಕ್ಕೈತಿಲ್ಲ, ಮಚ್ಚ ಅಲ್ಲಿ ದೆವ ಐತೆ ಕಣೋ, ದೆವ ಐತೆ ಕಣೋ ಅಂತ. ಇವ್ರು ನೆಷ್ಟದಲ್ಲಿರೋರು 3 ಜನ ಓಡೋಗಿದ್ದಾರೆ, ಆದರೆ ಒಬ್ಬ ಮಾತ್ರ ಅವ್ನು ಕಣ್ಣು ಕಾಣ್ತಾ ಇಲ್ವಂತೆ, ಏನೂ ಕಾಣ್ತಾ ಇಲ್ವಂತೆ ಅವನಿಗೆ. ಅಂದರೆ ಏನೂ ಕಾಣ್ತಾ ಇಲ್ಲ ಅಂದರೆ ಈ ದೇವಾಭೂತಗಳು ಏನೂ ಕಾಣ್ತಾ ಇಲ್ವಂತೆ, ಏನೂ ಇಲ್ಲ ಕಣೋ, ಏನೂ ಇಲ್ಲ ಕಣೋ ಅಂತ. ಇವ್ನ ಕೈಲಿ ಹೇಳೋಕ್ಕೈತಿಲ್ಲ, ಯಾವುದೋ ದೆವ ಅಲ್ಲಿ ಕೂತೈತೆ ತಲೆ ಹಿಡ್ಕೊಂಡು ಕೂತೈತೆ ಅಂತ ಹೇಳೋಕ್ಕಾಯ್ತಿಲ್ವಂತೆ. ಎಲ್ಲರೂ ಓಡ್ತವ್ರಂತೆ ಇವನು ಹಿಂಗೆ ಹಿಂಗೆ ಇಟ್ಕೊಂಡು ಓಡಾಯ್ತವನಂತೆ, ಅಷ್ಟು ದೂರ ಹೋದ್ಮೇಲೆ ಗೊತ್ತಾಯ್ತಂತೆ ಕಚ್ಕೊಂಬಿಡೈತೆ ಇವನಿಗೆ. ಆಮೇಲೆ ಎಲ್ಲ ಹುಡುಗರು ನೋಡಿ ಏನಕ್ಕ ಹಿಂಗಿದೆ ಅಂದ್ಬಿಟ್ಟು ಇವನ ಮೇಲೆ ಏನೋ ದೆವ ಬಂದ್ಬಿಡೈತೆ ಅಂದರೆ ಇವನ್ನೇ ಬಿಟ್ಟುಬಿಟ್ಟು ಓಡೋಯ್ತಿದ್ದಾರಂತೆ, ಹಿಂಗೆ ಹಿಂಗೆ ಅಂತ ಅವ್ನು ಹಿಂದೆ ಓಡ್ಬಿಡ್ತಾ ಇದ್ದಾನಂತೆ.
ಇವ್ರಿಗೆ ಏನು ಅನಿಸ್ತೈತೆ ಅಂದರೆ ಅಲ್ಲಿ ಕಾಣಿಸಿದ್ದೇವ ಇವನ್ ಮೈ ಮೇಲೆ ಬಂದ್ಬಿಟ್ಟು ಇವನ್ಗೆ ಇವನಿಂದ ನಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತೈತೆ ಅಂದ್ಬಿಟ್ಟು ಇವ್ರು ಓಡೋಯ್ತಾರೆ. ಓಡೋಗ್ಬೇಕಾದ್ರೆ ಮುಂದೆ ಹೋಗಿ ನಿಂತ್ಕೊತಾರೆ, ಆಮೇಲೆ ಅಲ್ಲಿಂದ ಪಾಸ್ ಆಯ್ತಾನೆ, ನಿಂತ್ಕೊಳ್ಳೋ ಅಂತ. ಆಮೇಲೆ ಇವನಿಗೆ ಒಬ್ಬ ಅದೇ ಕಾಣಿಸ್ತಾ ಇದಿಲ್ವಲ್ಲ ಕಣ್ಣಿಗೆ, ಯಾವುದು ದೆವ್ವ ಕಾಣಿಸ್ತಾ ಇದಿಲ್ಲ ಅವನಿಗೆ, ಅರ್ಥ ಆಗುತ್ತೆ ಇಲ್ಲ ಕಣೋ ಮಚ್ಚ ಏನೋ ಹೇಳಕ್ಕೆ ಬರ್ತವನೆ ಅಂದ್ಬಿಟ್ಟು ಹತ್ರ ಹೋಗಿ ನೋಡಿದಾಗ ಇದು ಕಚ್ಕೊಂಬಿಟ್ಟಿರುತ್ತೆ. ಅವ್ನು ಹೇಳ್ತಾನೆ ಅದು ಇದು ಅಂತ ಹೇಳ್ತಾನೆ. ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ದೆವ್ವ ಅಲ್ಲ ಮಚ್ಚಿಂಗ್ ಏನೋ ಆಗ್ಬಿಡೈತೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಎಳೀತಾರೆ. ಏನು ಮಾಡಿದ್ರೂ ಆಗಲ್ಲ. ಆದರೆ ಅವ್ರು ಇದ್ದ ಸ್ಪಾಟಿಂದ ಹೋಮ್ ಸ್ಟೇವರೆಗೂ ಬರೋ ಅಷ್ಟಕ್ಕೆ ಹಂಗಿದ್ದು ಸರಿ ಹೋಗುತ್ತೆ. ಹಂಗೆ ಅವನಿಗೆ ಸರಿ ಹೋಗುತ್ತೆ. ಏನೋ ಅವ್ರು ಹಿಂಗೆ ಮಾಡಿದಾಗ ಏನೋ ಸರಿ ಹೋಗೈತೋ ಇಲ್ಲಾಂದರೆ ಆ ಪಾಯಿಂಟಿಂದ ಆಚೆ ಬಂದಿದ್ದಕ್ಕೆ ಅವ್ನಿಗೆ ಸರಿ ಹೋಯ್ತೋ ಗೊತ್ತಿಲ್ಲ. ಅದು ಆ ದೆವ್ವ ಹೆಂಗೆ ಕೂತಿತ್ತು ಅಂತ ಆಮೇಲೆ ಹೇಳ್ತಾನಂತೆ ಅವನು ತನ್ವೀರು ಇವ್ರ ಹತ್ರ ಎಲ್ಲ. ಅಂದರೆ ಈ ಘಟನೆ ನಡೆದಿದ್ದು ತನ್ವೀರ್ಗೆ, ಅಂದರೆ ಹಿಂಗೆ ಕಚ್ಕೊಂಡು ತನ್ವೀರ್ಗೆ, ಅಂದರೆ ನನ್ನ ಫ್ರೆಂಡ್ ತನ್ವೀರ್ಗೇ ಆಗಿರೋದಂತೆ ಘಟನೆ ಇದು. ಅವ್ರು ಮೂರು ಜನಕ್ಕೆ ಕಾಣಿಸಿರೋದು ಬರೀ ಯಾರೋ ಕುತ್ತಿರೋ ಥರ ಕಾಣಿಸೈತೆ, ಆದರೆ ತನ್ವೀರ್ಗೆ ಬರೀ ಕುತ್ತಿರೋದು ಕಾಣಿಸಿಲ್ಲ, ಅದ್ರ ತಲೆನ ಹಿಡ್ಕೊಂಡು ಕುತ್ತಿರೋ ಥರ ಕಾಣಿಸೈತೆ. ಆ ತಲೆ ಇವನನ್ನು ನೋಡಿಕೊಂಡು ನಗ್ದಿರೋದು ಕಾಣಿಸೈತಂತೆ ಇವನಿಗೆ. ಏನು ಭಯಂಕರವಾಗಿರಲ್ಲ ಅದು ಘಟನೆ. ಇವನು ನಾನು ಹೇಳಿದೆ ಅವನಿಗೆ, ನನಗನ್ಸಿ ನಾನೇನು ಹೇಳಿದೆ, ಏಯ್ ಯರಾಬಿರಿ ಕುಡಿದಿರ್ತೀರ ನನ್ನ ಮಕ್ಕಳು ಅದಕ್ಕೋಸ್ಕರ ಆ ಥರ ಕಾಣಿಸೈತೆ ಅಂತ. ಇಲ್ಲ ಮಚ್ಚ ನಮ್ಮ ಅಲ್ಲ ಮೇಲಾಣೆ ನಮ್ಮ ಖುದ ಮೇಲಾಣೆ ಹೇಳ್ತೀನಿ ಇದು ನಿಜ ಮಚ್ಚ ಅಂತೆಲ್ಲ ಹೇಳಿದ್ಮೇಲೆ ನಾನು ನಂಬಿದೆ, ಯಾಕಂದ್ರೆ ಅವರ ಅಲ್ಲ ಮೇಲಾಣೆ ಇಟ್ಟರೆ ಅದನ್ನೆಲ್ಲ ಸುಳ್ಳು ಹೇಳಲ್ಲ, ಆ ಥರ ಎಲ್ಲ ಸುಳ್ಳು ಹೇಳಲ್ಲ, ಅದಕ್ಕೋಸ್ಕರ ನಂಬಿದೆ ನಾನು ಈ ಘಟನೆ. ನಾನು ಆ ಥರ ಶೇರ್ ಮಾಡ್ಕೊಂಡೆ. ಆಮೇಲೆ ಬಂದು ಹೇಳಿದಂತೆ ಎಲ್ಲ ಹುಡುಗರ ಹತ್ರ ಈ ಥರ ನಾನು ನೋಡಿದೆ ಕೊಣಂತ, ಈ ಮೂರು ಜನ ಹುಡುಗರು ನೋಡಿದ್ರಲ್ಲ, ಅವ್ರು ಹೇಳಿದ್ರಂತೆ ಅವನ ಹತ್ರ, ಏಯ್ ನಾವು ನೋಡಿದೆಪ್ಪ ಸೈಕಾಗಿತ್ತು ಅದಕ್ಕೆ ಓಡ್ ಬಂದ್ವಿ ಅಂತ, ನೀನು ನೋಡ್ರೆ ಆತ್ರ ಓಡ್ ಬರ್ತೀಯಲ್ಲೋ ಅಂತ. ಲೇ ನೀವು ಬರೀ ಅದನ್ನ ಮಾತ್ರ ನೋಡಿರ್ಕೊಂಡು ನಾನು ಅಜ್ಜಿ ತಲೆ ಹಿಡ್ಕೊಂಡ್ರದ್ದು ನೋಡಿದೆ ಅಂದ್ಬಿಟ್ಟು ಹೇಳಿದಾಗ ಇವರೆಲ್ಲ ಭಯಂಕರ ಬೆಚ್ಚಿ ಬಿದ್ದುಬಿಟ್ರೆ. ಆದರೆ ಇವನೊಬ್ಬನಿಗೆ ಮಾತ್ರ ಯಾಕೆ ಕಾಣಿಸಿಲ್ಲ ಅಂತ ಗೊತ್ತಿಲ್ಲ, ಇವನಿಗೆ ಏನಣ ಎಕ್ಸ್ಟ್ರಾ ಏನಣ ಪವರ್ ಗಿವರ್ ಇತ್ತೋ ಏನೋ ಅದೇನೋ ಗೊತ್ತಿಲ್ಲ. ಆದರೆ ಇವನಿಗೆ ಮಾತ್ರ ಕಾಣಿಸಿಲ್ಲ, ಇವ್ರು ನಾಲ್ಕು ಜನಕ್ಕೆ ಮಾತ್ರ ಕಾಣಿಸೈತೆ. ಅದನ್ನು ಇವನ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಇವನು ಏನ ಕೇರ್ ಮಾಡಿಲ್ಲ ಇವನು, ಯಾಕಂದ್ರೆ ಇವ್ನು ನೋಡಿಲ್ವಲ್ಲ ಅದಕ್ಕೋಸ್ಕರ ಕೇರ್ ಮಾಡಿಲ್ಲ. ಆದರೂ ಇವನಿಗೆ ಸ್ವಲ್ಪ ಮೀಟ್ರ್ ಆಫ್ ಆಗಿತ್ತಂತೆ ಅದನ್ನು ನಾನು ಅವನ ಹತ್ರನೇ ಹೇಳ್ಕೊಂಡಂತೆ. ಹ್ಞೂ ಮಚ್ಚ ನನಗೆ ಮೀಟ್ರ್ ಆಫ್ ಆಯಿತು, ನನಗೆ ಯಾಕೆ ಕಾಣಿಸಿಲ್ಲ ಅಂತ ಮೀಟ್ರ್ ಆಫ್ ಆಯಿತು ಅಂತ ಹೇಳ್ದ, ಹೇಳಿದಂತೆ ಅವನ ಹತ್ರ ತನ್ವೀರ್ ಹತ್ರ. ಇದನ್ನು ಬಂದು ಇಷ್ಟೆಲ್ಲ ನಡೀತು, ಆಮೇಲೆ ಆ ಸ್ಪಾಟಿಂದ ನಾವು ನೈಟೇ ಅಂದರೆ ಒಂದು 2 hours ಸ್ಟೇ ಮಾಡಿ ಅಲ್ಲಿರೋರ್ಗೆ ಹೇಳಿ ಈ ಥರ ಎಲ್ಲ ಹೋಗ್ಬೇಡ್ರಪ್ಪ ಅಂತ ಅವರು ಬೈದು ನಾವು ಅಲ್ಲಿಂದ ಕಾರ್ ತೊಗೊಂಡು ರಿಟರ್ನ್ ಬಂದ್ಬಿಟ್ರಿ ಮಚ್ಚ. ಅವತ್ತೇ ಲಾಸ್ಟ್ ಮಚ್ಚ. ಇವತ್ತವರೆಗೂ ನಾನು ಯಾವ್ದು ಟ್ರಕ್ಕಿಂಗಿಂಗ್ ಅಂದರೆ ಹೋದರೆ ಅದನ್ನು ಸೇಫ್ ಆಗಿರೋ ಜಾಗಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತೀನಿ. ಆ ಥರ ಇಲ್ಲ ಹುಡುಗರ ಜೊತೆ ಎಲ್ಲ ಅಡ್ವೆಂಚರಾಗಿ ಸಾಹಸ ಪಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇದೊಂದು ಚಿಕ್ಕ ಘಟನೆ, ಚಿಕ್ಕ ಸ್ಟೋರಿ, ಶೇರ್ ಮಾಡ್ಕೊಬೇಕು ಅನಿಸ್ತು. ನಿಮಗೂ ಅದನ್ನು ಸ್ಟೋರಿ ಗೊತ್ತಿದ್ರೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಿ ID ಬರುತ್ತೆ, ಆ ID ಇನ್ಸ್ಟಾಗ್ರಾಮ್ ID DM ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇಲ್ಲಾಂದರೆ ನನ್ನ ಮೇಲ್ ID ಇರುತ್ತೆ, ಈ ಕಡೆ ಮೇಲ್ ID ಬರುತ್ತೆ, ಈ ಕಡೆ ಇನ್ಸ್ಟಾ ID ಬರುತ್ತೆ. ಯಾವುದಕ್ಕೆ ಬೇಕಾದರೂ ನೀವು ನನಗೆ DM ಇಲ್ಲಾಂದರೆ ಇನ್ಬಾಕ್ಸ್ ಮಾಡ್ಬೋದು, ಮೇಲ್ ಇನ್ಬಾಕ್ಸ್ ಮಾಡ್ಬೋದು, ನನಗೆ ಮೇಲ್ ಮಾಡ್ಬೋದು, ಇಲ್ಲಾಂದರೆ DM ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀವು ಖಂಡಿತ ನಿಮ್ಮ ಸ್ಟೋರಿನೂ ಕೂಡ ನಾನು ನನ್ನ ಮೂಲಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಯಂಕರವಾಗಿ ಇದ್ದಿಲ್ಲ, ಆದ್ರೂ ಒಂದು ಸ್ವಲ್ಪ ಚಿಕ್ಕ ಘಟನೆ ಅಲ್ವಾ, ಚಿಕ್ಕ ಸ್ಟೋರಿನೇ. ಅವ್ರು ಕುಡ್ದು ನಶಾನೋ ಗಿಶಾನೋ ಅದು ನನ್ನ ಕೈಯಲ್ಲಿ ನಂಬೋಕ್ಕಾಗಿಲ್ಲ, ಯಾಕಂದ್ರೆ ನಾನು ನೋಡಿಲ್ವಲ್ಲ, ನಾನು ನಂಬಿಲ್ಲ. ಅದು ನಿಜಾನೋ ಸುಳ್ಳು ಅದು ಅವ್ನಿಗೆ ಮಾತ್ರ ಗೊತ್ತು. ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇಷ್ಟ ಆಯಿತು, ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಬಂದು ಸ್ವಲ್ಪ ಹೈ ಲೆವೆಲಾಗಿ ತೊಗೊಂಡು ಹೋಗೋಣ ಅಂತ ಇದ್ದೀನಿ ನನ್ನ ಚಾನಲ್ನ, ರಿಯಲ್ ಲೆವೆಲ್ಗೆ ತೊಗೊಂಡು ಹೋಗೋಣ ಅಂತ ಇದ್ದೀನಿ. ಬರೀ ಸ್ಟೋರಿಗಳು ಹೇಳೋದ್ರಿಂದ ನಿಮಗೆ, ನನ್ನ ಕತೆಗಳನ್ನ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಸುಳ್ಳು ಇಲ್ಲ ನಿಜಾನೋ ಏನೋ ಅದು ಇದು ಅಂತ ಏನೋ ಕ್ವಶನ್ಸ್ಗಳು ಬರ್ತಾಯಿರುತ್ತೆ. ಆದರೆ ನಾನು ಇವಾಗ ನೆಕ್ಸ್ಟ್ ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಲೆವೆಲೇ ಅದು. ನೆಕ್ಸ್ಟ್ ಬರೋ ವೀಡಿಯೋಸು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂದ್ಕೊತೀನಿ. ಐ ಟ್ರೈ ಮೈ ಬೆಸ್ಟ್, ನನ್ನ ಸಿಚುಯೇಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಓಕೆ, ಎಲ್ಲ ನಿಮಗೋಸ್ಕರ ಪ್ರಯತ್ನ ಪಡ್ತೀನಿ, ಪಡ್ತೀನಿ, ನಿಮ್ಮನ್ನ ಖುಷಿಪಡಿಸ್ತೀನಿ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ, ಓಕೆ. ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ಗಾಡ್ ಬ್ಲೆಸ್ ಯು, ಲವ್ ಯು, ಓಕೆ, ಬಾಯ್, ಟಾಟಾ, ಎಲ್ಲ ಬಿಟ್ಬಿಡೋಣ, ಹೊಸದಾಗಿ ನೋಡೋಣ, ಟ್ರೈ ಮಾಡೋಣ, ಹೊಸದಾಗಿ ಏನು ಟ್ರೈ ಮಾಡೋಣ, ಓಕೆ. ನಾನು ನೈಟ್ ಹೊತ್ತೇ ಜಾಸ್ತಿ ವೀಡಿಯೋಸ್ ಮಾಡೋದಲ್ವಾ, ಹೊಸದಾಗಿ ಟ್ರೈ ಮಾಡೋಣ. ಇದು ಹೊಸ ವರ್ಡು, ಲಾಸ್ಟ್ ವರ್ಡು, ಮಣಿಕ್ಕು ಅಲ್ಲ.
ಎಲ್ಲರೂ ಪಾಚ್ಕೊಳ್ಳಿ.